ಕಾರಣಕ್ಕೂ ಬಾರ್ ಇಲ್ಲಿ ಓಪನ್ ಮಾಡಿಸಲ್ಲ, ನೀವು ಆರಾಮಾಗಿದ್ರೆ ಅಂದ್ಬಿಟ್ಟು ಭರವಸೆ ಕೊಟ್ಟೋದ್ರು. ನಾವು ಆ ಭರವಸೆಯಿಂದ ಶಾಂತವಾಗಿದ್ರೆ, ಆದರೆ ಇವತ್ತು ಬಾರ್ ತೆಗೆಯುವಂಥ ಕೆಲಸ ಮಾಡಿದ್ದಾರೆ. ನಾವು ಏನು ಒಂದು ದಲಿತರ ಪರ ಸರ್ಕಾರ, ದಲಿತ ಪರ ಸರ್ಕಾರ ಅಂದ್ಬಿಟ್ಟು ಸರ್ಕಾರಕ್ಕೆ ಓಟ್ ಹಾಕಿದ್ದಕ್ಕೆ ಇವತ್ತು ದಲಿತರನ್ನ ಒಂದು ರಕ್ತ ಹೀರಿ ಸರ್ಕಾರ ನಡೆಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ದಯವಿಟ್ಟು ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೀರಿ, ಏನು ಗ್ರಾಮ ಪಂಚಾಯತಿಗೆ ಒಂದು ಮದ್ಯದ ಅಂಗಡಿ ತೆರೀಬೇಕು ಅನ್ನೋದನ್ನು ಕೂಡಲೇ ಹಿಂತೆಗೆದು ನೀವು ದಲಿತರ ಪರ ಸರ್ಕಾರ ಅಂತ ನಿರೂಪಣೆ ಮಾಡಿರಿ, ಹೆಣ್ಣು ಮಕ್ಕಳ ಪರ ಸರ್ಕಾರ ಅಂತ ಅಂದ್ಬಿಟ್ಟು ನಿರೂಪಣೆ ಮಾಡಿರಿ. ಹೆಣ್ಣು ಮಕ್ಕಳ ಒಂದು ಕಣ್ಣೀರಲ್ಲೇ ಸರ್ಕಾರ ನಡೆಸೋದಲ್ಲ, ಅವ್ರ ಶಾಪ ನಿಮಗೆ ತಟ್ಟದೇ ಬಿಡೋದಲ್ಲ, ಇದನ್ನು ಕೂಡಲೇ ಹಿಂಪಡಿಬೇಕು. ಈ ಕೋಲಾರದಲ್ಲೂ ಅಷ್ಟೇ, ಎಲ್ಲ ಕಡೆಯೂ ಹಳ್ಳಿ ಹಳ್ಳಿಗಳಲ್ಲೂ ಮದ್ಯದ ಅಂಗಡಿಗಳು ತೆರೀತಾ ಇದ್ದಾರೆ, ಇದಕ್ಕೆ ಕಡಿವಾಣ ಹಾಕಬೇಕು, ಆ ಪರ್ಮಿಷನ್ಗಳು ಕೊಡದೆ ನಿಲ್ಲಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನೀವು ಇವತ್ತು ಹೆಣ್ಮಕ್ಳಿಗೆ ಒಂದು ಅವ್ರನ್ನ ಕಣ್ಣೀರನ್ನ ತೊಳೆದು ಹೋಗ್ಬೇಕು, ನೀವು ಕಣ್ಣೀರಲ್ಲೇ ಕೈ ತೊಳೆಯುವಂಥ ಕೆಲಸ ಮಾಡಬೇಡ್ರಿ, ಈ ಕೂಡಲೇ ಮುಚ್ಚುವಂಥ ಕೆಲಸ ಮಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ಜೈ ಬೇಕು. ಇವಾಗ ವಿಚಾರ ಗೊತ್ತಾಗಿದೆ, ಬಂದಿದ್ದೀರಿ, ಪೇಪರ್ಸ್ ಏನಿದೆ ಫಸ್ಟ್ ಚೆಕ್ ಮಾಡೋಣ, ಕಾನೂನು ಬದ್ಲಾಗಿ ಮಾಡ್ತಿದ್ದಾರಾ ಇಲ್ವಾ, ಪೇಪರ್ಸ್ ಎಲ್ಲ ತೊಗೊಂಡಿದ್ದಾರಾ ಇಲ್ವಾ ಏನಿದೆ ಚೆಕ್ ಮಾಡೋಣ, ಚೆಕ್ ಮಾಡಿ ಆಮೇಲೆ ನೋಡೋಣ. ಕೆಲವೊಂದು ರೆಗ್ಯುಲೇಷನ್ಸ್ ಇದ್ದಾವೆ ಗೌರ್ಮೆಂಟ್ದೇನೆ, ಶಾಲಾ ಆವರಣದಿಂದ ಇಷ್ಟು ದೂರ ಇರಬೇಕು, ಅಷ್ಟು ದೂರ ಇರಬೇಕಂತ ರೆಗ್ಯುಲೇಷನ್ಸ್ ಇದ್ದಾವೆ, ಆ ರೆಗ್ಯುಲೇಷನ್ಸ್ ಎಲ್ಲ ಕಾನೂನು ಬದ್ಧವಾಗಿ ಇದೆಯಾ ಫಸ್ಟ್ ನಾನು ಚೆಕ್ ಮಾಡ್ತೀನಿ, ಚೆಕ್ ಮಾಡಿ ನಾನು ಡಿ ಸಿ ಸರ್ಗೆ ಇನ್ವೈಟ್ ಇನ್ಫಾರ್ಮ್ ಮಾಡಿ ಆಮೇಲೆ ಡಿಸಿಷನ್ ತಗೊಳ್ತೀನಿ. ಇಮಿಡಿಯೇಟ್ ಆಗಿ ಡಿಸಿಷನ್ ತೊಗೊಳಕಾಗೋದಿಲ್ಲ, ಈಗ ತಪ್ಪು ನಿಮ್ಮದು ಇದೆಯಾ ಅಥವಾ ನೀವು ಹೇಳ್ತಾ ಕರೆಕ್ಟ್ ಇದೆಯಾ ಅಥವಾ ಅವ್ರು ಹೇಳ್ತಾ ಕರೆಕ್ಟ್ ಇದೆಯಾ, ಎರಡೂ ನಾವು ತರ್ಕ ಮಾಡಬೇಕಿದೆ, ತರ್ಕ ಮಾಡೋಕೆ ಸಮಯ ಬೇಕಿದೆ, ಏಕಾಏಕಿ ಮಾಡೋದಕ್ಕೆ ಆಗೋದಿಲ್ಲ. ಅವ್ರ ಕಡೆಯಿಂದ ಪೇಪರ್ಸ್, ನಿಮ್ಮ ಕಡೆಯಿಂದ ನೀವು ಒಂದು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀರಾ ಅಥವಾ ಈ ಸಮಸ್ಯೆ ಈ ಥರ ಇದೆ ಅಂತ ಹೇಳಿದ್ದೀರ, ಅವ್ರ ಕಡೆಯಿಂದ ಪೇಪರ್ಸ್ ಏನಿದೆ ನಾನು ತೊಗೊಳ್ತಿದ್ದೀನಿ, ಎರಡೂ ಕಡೆಯೂ ಇಟ್ಟು ನಾ ಡಿಸ್ಕಸ್ ಮಾಡಿ ಐ ವಿಲ್ ಗೆಟ್ ಬ್ಯಾಕ್ ಫಾರ್ ಲೇಟರ್ ಆನ್. ಸದ್ಯಕ್ಕೆ ನೀವು ಈಗ ನೀವು ಕಾನೂನ ಕೈ ತಗೋಬೇಡಿ, ಎಲ್ಲ ಪೀಸ್ಫುಲ್ಲಾಗಿ ಪ್ರೊಟೆಸ್ಟ್ ಮಾಡಿದ್ದೀರಾ, ನಮ್ಮ ಮನವಿ ತೊಗೊಳಕ್ಕೂ ಬಂದಿದ್ದೀನಿ, ಇದನ್ನು ನಾನು ಮೇಲ್ ಮುಟ್ಟಿಸಿ ಐ ವಿಲ್ ಗೆಟ್ ಬ್ಯಾಕ್. ನಂತರ ಆಫ್ಟರ್ ದಟ್ ನಾವೇನು ಕ್ರಮನೇ ವಹಿಸಿಲ್ಲ ಅನ್ನೋದಾದರೆ ಅಥವಾ ಏನಾದರೂ ಇಶ್ಯೂ ತೀರಾ ಮಿತ್ವೀರ್ ಹೋಗೋದ್ರ ಆದರೆ ನಾವೇ ಕ್ರಮ ವಹಿಸ್ತೇವೆ 100%, ಅದರಲ್ಲಿ ಡೌಟ್ ಇಲ್ಲ. ಈಗ ಸದ್ಯಕ್ಕೆ ಪ್ರೊಟೆಸ್ಟ್ ಮಾಡಿದ್ದೀರಾ, ನಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ, ಮಾಹಿತಿ ತೊಗೊಂಡಿದ್ದೀನಿ, ಮಾಹಿತಿ ತೊಗೊಂಡು ನಾನು ಕಲ್ಲೆ ಹಾಕಿ ನೋಡಿ ಏನು ಮಾಡ್ಬೇಕಂತ ಡಿಸೈಡ್ ಮಾಡ್ತೀನಿ. ಏಕಾಏಕಿ ಡಿಸೈಡ್ ಮಾಡೋದು ಬರೋದಿಲ್ಲ.